ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಮನೆಯಲ್ಲಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲೇ ಇರಿ ಸೇಫ್ ಆಗಿರಿ ಹುಷಾರಾಗಿರಿ ಸೊ ಆದಷ್ಟು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರ ಬಗ್ಗೆ ಕೇರ್ ಮಾಡಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಯಾರಾದರೂ ಹೊಸಬ್ರು ಈ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನೀವು ಆ ವಿಡಿಯೋನ ಇಮಿಡಿಯೇಟ್ ನೋಡಬಹುದು ಸೊ ನಾನಿವತ್ತು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಸೊ ನಿಮ್ಗಾಗಿ ಗೊತ್ತಾಗಿದೆ ಸೊ ನಾನು ಏನರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಾನಿವತ್ತು ನಿಮಗೆ US ಕರೆನ್ಸಿ ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ನಾವು ಇಂಡಿಯಾದಲ್ಲಿ ಯಾವ ರೀತಿ ಕಾಯಿನ್ಸ್ ಮತ್ತೆ ನೋಟ್ಸ್ನ ಯೂಸ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ಯಾವ ರೀತಿ ಕಾಯಿನ್ಸ್ ಇರುತ್ತೆ ಮತ್ತೆ ನೋಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಇಲ್ಲಿ ಕರೆನ್ಸಿ ಬಂದ್ಬಿಟ್ಟು ಡಾಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಯಾವ ರೀತಿ ಇಂಡಿಯಾದಲ್ಲಿ ರುಪೀಸ್ ಅಲ್ಲಿ ಹೇಳ್ತಾರೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಡಾಲರ್ ಅಲ್ಲಿ ಹೇಳ್ತಾರೆ ಸೊ $1 ಇಸ್ ಈಕ್ವಲ್ ಟು ಆಕ್ಚುಲಿ ಇವತ್ತಿನ ರೇಟ್ ಪ್ರಕಾರ 72 ರುಪೀಸ್ 90 ಪೈಸೆ ಇದೆ ಯೂಶಲಿ ಇದು ಡೈಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ರೇಟ್ನ ತಗೊಳ್ತಾ ಇದ್ದೀನಿ ಆನ್ ಆವರೇಜ್ $1 ಇಸ್ ಈಕ್ವಲ್ ಟು 70 ರುಪೀಸ್ ಅಂತಾನೆ ಇಟ್ಕೊಳ್ಳೋಣ ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿ ಕಾಯಿನ್ಸ್ ನ ಇಲ್ಲಿ ಯೂಸ್ ಮಾಡ್ತಾರೆ ಹಾಗೆ ಯಾವ ರೀತಿ ನೋಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಯೂಶಲಿ ಇಂಡಿಯಾದಲ್ಲಿ 50 ಪೈಸೆ ಕಾಯಿನ್ ಇದೆ 1 ರುಪಿ ಕಾಯಿನ್ ಇದೆ 5 ರುಪಿದಿದೆ 10 ರುಪಿದಿದೆ ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದು ಕಾಯಿನ್ಸ್ ಇದೆ ಸೊ ಲೀಸ್ಟ್ ಕಾಯಿನ್ ಯಾವುದು ಯಾರು ಅನ್ನೋದ್ರಿಂದ ಹಿಡಿದು ಕೂಡ ನಾನು ಹೈಯೆಸ್ಟ್ ನೋಟ್ ಯಾವುದು ಅನ್ನೋದು ಕೂಡ ಇಲ್ಲಿ ತೋರಿಸ್ಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ ಸೊ ಮೊದಲಿಗೆ ನಾನು ಕಾಯಿನ್ಸ್ ಇಂದ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಈ ಕಾಯಿನ್ ಇಂದ ಶುರು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು 1 ಸೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೆಂಟ್ ಅಂತಾನು ಕರೀತಾರೆ ಪೆನ್ನಿ ಅಂತ ಕೂಡ ಇಲ್ಲಿ ಕರೀತಾರೆ ದಿಸ್ ಇಸ್ ದ ಲೀಸ್ಟ್ ಕಾಯಿನ್ ಅಂತಾನೆ ಹೇಳ್ಬೋದು $1 ಇಸ್ ಈಕ್ವಲ್ ಟು 100 ಸೆಂಟ್ಸ್ ಹಾಗೆ ಇದು 1 ಸೆಂಟ್ ಆಗಿರುತ್ತೆ ಯೂಶಲಿ ಇಂಡಿಯಾದಲ್ಲೂ ಅದೇ ರೀತಿ 1 ರುಪಿ ಇಸ್ ಈಕ್ವಲ್ ಟು 100 ಪೈಸೆ ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ 100 ಸೆಂಟ್ಸ್ ಇಸ್ ಈಕ್ವಲ್ ಟು $1 ಅಂತ ಹೇಳ್ಬಿಟ್ಟು ಇದನ್ನ ಸೆಂಟ್ ಅಂತಾನು ಕರೀತಾರೆ ಹಾಗೆ ಪೆನ್ನಿ ಅಂತ ಕೂಡ ಕರೀತಾರೆ ನಾವು 1 ಪೈಸೆ ಎಲ್ಲ ಇಂಡಿಯಾದಲ್ಲಿ ಯೂಸೇ ಮಾಡಲ್ಲ ಇವಾಗ ಇಲ್ಲಿ 1 ಸೆಂಟ್ನ ಕೂಡ ಯೂಸ್ ಮಾಡ್ತಾರೆ ಯಾವ್ದಾದ್ರು ನೀವೊಂದು ನಾವೇನಾದ್ರೂ ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಹೋಗ್ಬಿಟ್ಟು ಸಪೋಸ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಐಟಮ್ಗೆ 9.99 ರುಪೀಸ್ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿ ನಾವು ಏನಾದ್ರು $10 ನ ಕೊಟ್ರೆ ಅವರು ನಮ್ಗೆ ವಾಪಸ್ ಮತ್ತೆ 1 ಸೆಂಟ್ನ ರಿಟರ್ನ್ ಮಾಡ್ತಾರೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಸೊ ಎಲ್ಲಿ ಹೋದ್ರೂ ಕೂಡ 1 ಸೆಂಟ್ ಆಗಿರ್ಲಿ 2 ಸೆಂಟ್ ಆಗ್ಲಿ ಅದೆಷ್ಟೇ ಚೇಂಜ್ ಇರಲಿ ಅದನ್ನ ನಮ್ಗೆ ವಾಪಸ್ ಕೊಡ್ತಾರೆ ನಾವು 1 ಪೈಸೆ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಇಲ್ಲಿ ಆತರ ಇಲ್ಲ 1 ಸೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ 1 ಸೆಂಟ್ 2 ಸೆಂಟ್ 3 ಸೆಂಟ್ ಎಷ್ಟಿದ್ರು ಕೂಡ ಅದನ್ನ ನಮ್ಗೆ ಚೇಂಜ್ ವಾಪಸ್ ಕೊಡ್ತಾರೆ ದಿಸ್ ಇಸ್ ದ ಸ್ಮಾಲೆಸ್ಟ್ 1 ಇನ್ ಕರೆನ್ಸಿ ಆಕ್ಚುಲಿ 1 ಸೆಂಟ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಕಲ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು 5 ಸೆಂಟ್ ಆಕ್ಚುಲಿ ಇದನ್ನು ಕೂಡ ಯೂಸ್ ಮಾಡ್ತಾರೆ ಸೊ 1 ಸೆಂಟ್ 5 ಸೆಂಟ್ ಅದಾದ್ಮೇಲೆ ಬಂದ್ಬಿಟ್ಟು ಡೈಮ್ ಅಂತ ಹೇಳ್ಬಿಟ್ಟು ಈ ಕಾಯಿನ್ಗೆ ಡೈಮ್ ಅಂತ ಕರೀತಾರೆ ಇದು ಬಂದ್ಬಿಟ್ಟು 10 ಸೆಂಟ್ ಆಕ್ಚುಲಿ ಆದ್ರೂ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾರ್ಟರ್ ಅಂತ ಕರೀತಾರೆ ಇದು ಬಂದ್ಬಿಟ್ಟು 25 ಸೆಂಟ್ಸ್ ಆಕ್ಚುಲಿ ನಮ್ದ್ರಲ್ಲಿ ಹೇಗೆ ಮುಂಚೆ 25 ಪೈಸೆ ಇತ್ತು ಆ ರೀತಿ ಇಲ್ಲಿ ಬಂದ್ಬಿಟ್ಟು 25 ಸೆಂಟ್ಸ್ ಇದು ಇದನ್ನ ಕ್ವಾರ್ಟರ್ ಡಾಲರ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ 50 ಸೆಂಟ್ಸ್ ಇದೆ ಅಂದ್ರೆ $0.5 ಬಟ್ ಅದು ಕಾಯಿನ್ ತುಂಬಾನೇ ರೇರ್ ಆಗಿ ಸಿಗುತ್ತೆ ಅದೇ ರೀತಿ $1 ಕಾಯಿನ್ ಕೂಡ ಇದೆ ಅದು ಕೂಡ ರೇರ್ಲಿ ಯೂಸ್ ಮಾಡ್ತಾರೆ ಅದು ಆದರೆ ನಾನಂತೂ ಇದುವರೆಗೂ ನೋಡೇ ಇಲ್ಲ ಬಟ್ ತುಂಬಾ ಇದೆ ಕಾಯಿನ್ಸ್ ಇದೆ ಬಟ್ ತುಂಬಾ ರೇರ್ ಆಗಿ ಯೂಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ಕಾಯಿನ್ಸ್ ಲಿಸ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ನೋಟ್ಸ್ ನ ಯೂಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಸೊ ಮೊದಲಿಗೆ ನಾನು $1 ಇಂದ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು $1 ನೋಟ್ ಸೊ ಇದು ಈ $1 ನೋಟ್ಗೆ ನಾವು ಇಂಡಿಯನ್ ರುಪೀಸ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 72 ರುಪೀಸ್ ಇದೆ ಸೊ ಈ ಒಂದು ನೋಟ್ಗೆ ಆಕ್ಚುಲಿ 72 ರುಪೀಸ್ $1 ಸೊ ಇದರಲ್ಲೂ ಕೂಡ ನಮ್ದ್ರಲ್ಲಿ ಹೇಗೆ ಮಹಾತ್ಮ ಗಾಂಧಿ ಫೋಟೋ ಇದೆ ಇದರಲ್ಲಿ ಇವರಲ್ಲಿ ಆಕ್ಚುಲಿ ಪ್ರೆಸಿಡೆಂಟ್ಸ್ನ ಫೋಟೋ ಹಾಕಿರ್ತಾರೆ ಪ್ರತಿಯೊಂದು ನೋಟಲ್ಲೂ ಕೂಡ ಬೇರೆ ಬೇರೆ ಪ್ರೆಸಿಡೆಂಟ್ಸ್ ಇದ್ದಾರೆ ಈ 1 ರುಪಿ ನೋಟಲ್ಲಿ ಬಂದ್ಬಿಟ್ಟು ಆಕ್ಚುಲಿ US ಫಸ್ಟ್ ಪ್ರೆಸಿಡೆಂಟ್ ಜಾರ್ಜ್ ವಾಷಿಂಗ್ಟನ್ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋಟೋ ಇದೆ ಸೊ ಇದು ಬಂದ್ಬಿಟ್ಟು $1
ಇದ್ರದ್ದು ಆಲ್ರೆಡಿ ಕಾಯಿನ್ ಕೂಡ ಇದೆ, ಬಟ್ ನಾನು ಹೇಳಿದಾಗೆ ಅದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತಾರೆ. ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು $2 ನೋಟು, ಬಟ್ $2 ಕೂಡ ತುಂಬಾನೇ ರೇರ್ ಆಗಿ ಯೂಸ್ ಮಾಡ್ತಾರೆ. ನಾನು ಇದುವರೆಗೂ ಇಲ್ಲಿ ಬಂದಾಗಿಂದ ನನಗೆ $2 ಸಿಕ್ಕಿಲ್ಲ, ಸೊ ಇವನ್ ನಾನು ಕೂಡ ನೋಡಿಲ್ಲ ನೋಟು. ಬಟ್ ಅದರದ್ದು ಪಿಕ್ಚರ್ ನ ಹಾಕ್ತೀನಿ ನಾನು ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು $2 ನೆಕ್ಸ್ಟ್ ಬಂದ್ಬಿಟ್ಟು $5. ಇದನ್ನ ನಾವು ಕನ್ವರ್ಟ್ ಮಾಡಿದ್ರೆ ಇಂಡಿಯನ್ ರುಪೀಸಿಗೆ ಆಲ್ಮೋಸ್ಟ್ ₹350 ಆಕ್ಚುಲಿ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು $10 ನೋಟು, ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು $20 ನೋಟ್. ಸೊ ತುಂಬಾನೇ ಕಾಮನ್ ಆಗಿ ಯೂಸ್ ಮಾಡೋ ನೋಟ್ ಅಂತಂದ್ರೆ ಇಲ್ಲಿ ಆಕ್ಚುಲಿ $20 ಆಕ್ಚುಲಿ ತುಂಬಾನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಈ ನೋಟ್ನ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ $50. ಸೊ ಅದ್ರದ್ದು ನೋಟ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದ್ರದ್ದು ಕೂಡ ಪಿಕ್ ನಾನು ಹಾಕ್ತೀನಿ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಹೈಯೆಸ್ಟ್ ಅಂತಾನೆ ಹೇಳ್ಬೋದು, ಅದು ಬಂದ್ಬಿಟ್ಟು $100. ದಿಸ್ ಇಸ್ ದ ಹೈಯೆಸ್ಟ್ ನೋಟ್ ಇಲ್ಲಿ ಆಕ್ಚುಲಿ ಯೂಸ್ ಮಾಡೋದು. ಇಂಡಿಯಾದಲ್ಲಿ ಯಾವ ರೀತಿ 2000 ಹೈಯೆಸ್ಟ್ ಯೂಸ್ ಮಾಡ್ತಾರೋ ಅಲ್ಲಿ ಇಲ್ಲಿ ಇದು $100 ಇದ್ದ ಹೈಯೆಸ್ಟ್. ನಾವು ಇಂಡಿಯನ್ ರುಪೀಸಿಗೆ ಇದನ್ನ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಈ ಒಂದು ನೋಟಿನ ಮೇಲೆ ಆಕ್ಚುಲಿ ನಮ್ಗೆ ₹7,500 ಇವತ್ತಿನ ರೇಟ್ ನ ಪ್ರಕಾರ ನೋಡ್ಕೊಂಡ್ರೆ ನಮ್ಗೆ ಒಂದು ಇದು ನೋಟ್ಗೆ ₹7,500 ಸಿಗುತ್ತೆ. ಸೊ ಇದು ಇದೇ ಹೈಯೆಸ್ಟ್ ಇಲ್ಲಿ ಯೂಸ್ ಮಾಡೋದು. ಸೊ ಒಂದು ಸೆಂಟಿಂದ ಹಿಡಿದು $100 ವರೆಗೂ ಕೂಡ ನಾನು ತೋರಿಸಿದ್ದೀನಿ ನಿಮಗೆ ಇಲ್ಲಿ ನೋಟ್ಸ್ ಮತ್ತೆ ಕಾಯಿನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಇವತ್ತಿನ ನನ್ನ ಒಂದು ಚಿಕ್ಕದಂತ ಹೇಳ್ಬಿಟ್ಟು ಕರೆನ್ಸಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂತ ವಿಡಿಯೋ ಆಗಿದೆ. ಅಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಮತ್ತೆ ನಾನು ನಿಮ್ಗೆ ಸಿಕ್ಕೋದು ನನ್ನ ಮುಂದಿನ ವ್ಲಾಗ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.